ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ವಿಡಿಯೋ ಬಂದು ಎಳೆ ಮಕ್ಕಳಲ್ಲಿ ಕೆಮ್ಮು ಮತ್ತು ಕಫ ಅನ್ನೋದು ತುಂಬ ಕಾಡ್ತಾ ಇರುತ್ತೆ. ಸೊ ಅಂಥವರು ಈ ಮನೆ ಮದ್ದನ್ನು ಟ್ರೈ ಮಾಡಿದ್ರೆ ವಿತಿನ್ ಎ 1 ಅವರ್ ಆರ್ 2 ಅವರಲ್ಲಿ ರಿಸಲ್ಟ್ನ ನೀವು ಕಣ್ಣಾರ ನೋಡ್ಬೋದು. ಸೊ ಈ ವಿಡಿಯೋ ಯಾರಾದರೂ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇದು ಬಂದು ಜಾಕಾಯಿ ಅಂತ. ಇದನ್ನು ಜಾಜಿಕಾಯಿ, ಜಾಕಾಯಿ, ಜಾಪಾತ್ರೆ ಈ ಥರ ಹಲವಾರು ಹೆಸರುಗಳಲ್ಲಿ ಕರೀತಾರೆ. ಇದನ್ನು ಅಡುಗೆಗೋಸ್ಕರ ಯೂಸ್ ಮಾಡ್ತಾರೆ. ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಇದು ಅವೈಲಬಲ್ ಇರುತ್ತೆ. ಇದರಿಂದ ಮಗು ಕಫ ನಿವಾರಣೆ ಆಗುತ್ತೆ ಅಂದರೆ ನಂಬಲೇಬೇಕಾಗಿರುವಂಥ ವಿಷಯ. ಮಗು ಅಂದರೆ ಎಷ್ಟು ದೊಡ್ಡ ಮಕ್ಕಳು ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ಎಳೆ ಮಕ್ಕಳಿಗೆ ಯೂಸ್ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕು. ಅದೇನಪ್ಪ ಅಂತ ಅಂದರೆ, ಇದನ್ನು ತೆಗೆಯೋದಕ್ಕೆ ಎದೆ ಹಾಲನ್ನೇ ಯೂಸ್ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ನೀರಾಗಲಿ ಹಾಲಾಗಲಿ ಯೂಸ್ ಮಾಡಬಾರ್ದು. ಎದೆ ಹಾಲಿಗಿಂತ ಒಳ್ಳೆಯ ಹೋಮ್ ರೆಮಿಡಿ ಯಾವುದೂ ಇಲ್ಲ. ಈ ಭೂಮಿ ಮೇಲೆ ಯಾರು ಕಂಡುಹಿಡಿಯೋಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ಸೊ ಸ್ವಲ್ಪ ಎದೆ ಹಾಲನ್ನು, ಅದು ಕಲ್ಲು ಬಂದು ನಾನು ನಾರ್ಮಲ್ ಸ್ಟೋರಲ್ಲೇ ತೊಗೊಂಡಿರೋದು ಸಿಗುತ್ತೆ. ಇದಿಲ್ಲ, ಈ ಥರ ಕಲ್ಲಿಲ್ಲ ಅಂದರೆ ನಾರ್ಮಲ್ ಕಲ್ಲಲ್ಲೇ ತೇಯ್ಕೊಬೋದು. ಈ ಥರ ತೇಯೋಕ್ಕೆ ಶುರು ಮಾಡಿದ್ಮೇಲೆ ಒಳ್ಳೆಯ ಕ್ರೀಮ್ ಥರ ಬರುತ್ತೆ ಇದು. ಇದನ್ನು ನೀವು ಪಾಪುಗೆ ಹಾಕೋದ್ರಿಂದ, ನಮ್ಮ ಹಳ್ಳಿಗಳ ಕಡೆ ಹೇಳ್ತಾರೆ ಪಾಪು ಮೈ ಕಟ್ಟತ್ತೆ ಅಂದರೆ ದಪ್ಪ ಆಗುತ್ತೆ ಅಂತ. ಸೈಂಟಿಫಿಕ್ ರೀಸನ್ ಬಂದು ಇದಕ್ಕೆ, ಇದನ್ನು ಹಾಕೋದ್ರಿಂದ ಪಾಪುಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಸೊ ಅದರಿಂದ ಮಗು ಜಾಸ್ತಿ ಹಾಲು ಕುಡಿಯುತ್ತೆ. ಜಾಸ್ತಿ ಹಾಲು ಕುಡಿಯೋದ್ರಿಂದ ಬೇಬಿ ಬೇಗ ಗ್ರೋತ್ ಆಗುತ್ತೆ. ಇನ್ನೊಂದು ವಿಷಯ, ಇದನ್ನು ಹಾಕಿದಾಗ ಮಗುಗೇನಾದರೂ ಅಕಸ್ಮಾತ್ ಜಾಸ್ತಿ ತುಂಬ ಕಫ ಇದ್ದರೆ ವಾಮಿಟ್ ಆಗುತ್ತೆ. ಭಯ ಬೇಡ, ಕಫ ಎಲ್ಲ ಕ್ಲಿಯರ್ ಆಗುತ್ತೆ. ಇದ್ರ ಜೊತೆಗೆ ಇದನ್ನು ಯಾವ ಟೈಮಲ್ಲಿ ಯೂಸ್ ಮಾಡಬೇಕಪ್ಪ ಅಂದರೆ, ಬೇಬಿ ಬೆಳಗ್ಗೆ ಎದ್ದ ತಕ್ಷಣವೇ ಇದನ್ನು ಹಾಕಬೇಕು. ಅದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಇದೇ ಥರ ಅಂದರೆ ಹಿಂಗೆ ಕೈಯಲ್ಲಿ ತೆಗೆದು ಪಾಪು ಬಾಯಿಗೆ ಇದನ್ನು ಹಾಕ್ಬೋದು. ಕೆಲವರು ಬಾಯಿಗೆ ಬೆರಳಾಗಕ್ಕೆ ಇಷ್ಟಪಡಲ್ಲ. ಸೊ ಅಂಥವ್ರು ಬೇಕಾದರೆ ಹಿಂಗೆ ಉಳಿದಿರೋ ಹಾಲಿಗೆ ಅದು ಏನು ನೀವು ಪ್ರಿಪೇರ್ ಮಾಡಿರ್ತೀರ ಕ್ರೀಮು, ಅದನ್ನು ಹಾಕ್ಕೊಬೋದು. ನನಗೆ ನಾನು ತಗೊಂಡಿದ್ದ ಹಾಲಿಗೆ ಅದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಮತ್ತೆ ಇನ್ನೊಂದು ಸತಿ ತೇದು ಜಾಸ್ತಿ ಮಾಡಿ ಅದನ್ನು ಹಾಕ್ಕೊಂಡೆ. ಇವಾಗ ಇದನ್ನು ಹಾಕ್ಕೊಂಡು ಹಾಲು ಮತ್ತು ಅದು ನಾವು ಹಾಕಿರೋ ಜಾಕಾಯಿದು ಕ್ರೀಮ್ ಎರಡೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲಿಂದ, ಇದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಪಾಪುಗೆ ಜ್ವರ ಕೆಮ್ಮು ಅಂದರೆ ಇದನ್ನು ಇಟ್ಕೊಂಡೇ ಇರ್ತಾರೆ. ಇದರಲ್ಲಿ ತಗೊಂಡು ಮಗುಗೆ ಹಾಕೋದಷ್ಟೇ. ಇದನ್ನು ಬೆಳಗ್ಗೆ ಟೈಮ್ ಯೂಸ್ ಮಾಡಿದ್ರೆ ಬೇಬಿ ಅಕಸ್ಮಾತ್ ಏನಾದರೂ ಅಂದರೆ ಖಾಲಿ ಹೊಟ್ಟೆ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಯೂಸ್ ಮಾಡಿದ್ರೆ ವಾಮಿಟ್ ಆಗಲ್ಲ. ಹಾಲು ಕುಡಿಸಿದ್ಮೇಲೆ ದಯವಿಟ್ಟು ಹಾಕೋಕೆ ಹೋಗ್ಬಿಡಿ, ವಾಮಿಟ್ ಆಗ್ಬಿಡುತ್ತೆ. ಈ ಥರ ಪಾಪುಗೆ ಹಾಕಿದ ತಕ್ಷಣ ಪಾಪು ಹಾಲು ಬುಟ್ಟಿಯನ್ನು ಕುಡಿಯಲ್ವಲ್ಲ, ಅದಕ್ಕೆ ಆ ಥರ ರಿಯಾಕ್ಟ್ ಮಾಡುತ್ತಷ್ಟೇ. ನನ್ನ ಮಗ ಸ್ವಲ್ಪ ಆ್ಯಕ್ಟಿವ್ ಜಾಸ್ತಿ, ಸೊ ಅದಕ್ಕೆ ಆ ಥರ ರಿಯಾಕ್ಟ್ ಮಾಡ್ತಿದ್ದಾನೆ. ಸೊ ಇಷ್ಟೇ ಸಿಂಪಲ್. ಇದನ್ನು ನಿಮ್ಮ ಮಗುಗೆ ಕಫ ಏನಾದರೂ ಆಗಿದ್ದರೆ ಟ್ರೈ ಮಾಡಿ, 1 ಅವರಲ್ಲಿ ರಿಸಲ್ಟ್ ಪಕ್ಕಾ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬಂದು ಬೈರಿ, ಬೇಕಾದರೆ ಬೈಸ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.